हाय फ्रेंड्स, एल्लरिगू नमस्कार. ಈ ವಿಡಿಯೋದಲ್ಲಿ ಎಸ್ಡಿಎ ಮತ್ತು ಎಫ್ಡಿಎ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ಸಮಾನಾರ್ಥಕ ಪದಗಳ ಮೋಸ್ಟ್ ಇಂಪಾರ್ಟೆಂಟ್ ಆದಂತ ಒಂದು ಟಾಪಿಕ್ ಇದು. ಎಸ್ಡಿಎ ಮತ್ತು ಎಫ್ಡಿಎ ನಲ್ಲಿ ಕನಿಷ್ಠ 10ರಿಂದ 15 ಪ್ರಶ್ನೆಗಳು ಈ ಒಂದು ಟಾಪಿಕ್ ಮೇಲೆ ಇರುವಂತದ್ದು. ಬಹುಮುಖ್ಯವಾದಂತವು ಕೂಡ. ನೀವು ಕೂಡ ಇದನ್ನು ನೀವು ನೋಟ್ಬುಕ್ ಅಲ್ಲಿ ಯಾವುದಾದ್ರೂ ಒಂದು ಬುಕ್ಕಲ್ಲಿ ಬರೆದುಕೊಂಡು ನೀವು ಇದನ್ನು ಮನನ ಮಾಡಿದರೆ ನೆನಪಿನಲ್ಲಿ ಉಳ್ಕೋಬೋದು. ಸ್ನೇಹಿತರೆ, ಹಾಗೆ ಸುಮ್ಮನೆ ಓದ್ಕೋಂತ ಹೋದರೆ ಈ ಒಂದು ಸಮಾನಾರ್ಥಕ ಪದಗಳು ನೆನಪಲ್ಲಿ ಉಳಿಯೋದಿಲ್ಲ. ಇವುಗಳನ್ನು ನೀವು ದಿನನಿತ್ಯದ ಒಂದು ನೀವು ಮಾತನಾಡುವಾಗ ಕೆಲವೊಂದು ಬೇರೆದವರಿಗೆ ಹೇಳುವ ಮುಖಾಂತರ ಇವುಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಸಮಾನಾರ್ಥಕ ಪದಗಳು ಮೊದಲನೇ ಪ್ರಶ್ನೆ ಯಾವುದು ಅಂದರೆ ಕುಪಾರ. ಕುಪಾರ ಸ್ನೇಹಿತರೆ, ಆಪ್ಷನ್ಸ್ ಹೇಗಿದೆ? ಸಮುದ್ರ ಇದೆ, ಕುತಂತ್ರ ಇದೆ, ಜಿಂಕೆ ಇದೆ, ಗುಬ್ಬಚ್ಚಿದೆ. ನಿಮಗೆ ಸಡನ್ನಾಗಿ ನೋಡಿದ್ರೆ ಏನನ್ನಿಸ್ತದೆ ಅಂದರೆ ಕುತಂತ್ರ ಅಂತ ಅನಿಸ್ಬಿಡುತ್ತೆ. ಯಾಕಂದರೆ ಕೂ ಹೊಂದಾಣಿಕೆ ಆಗುತ್ತೆ, ಇದು ಕುತಂತ್ರ ಆಗುತ್ತೆ ಅಂಥೇಳಿ ಅನಿಸ್ತದೆ ಸ್ನೇಹಿತರೆ. ಆದರೆ ಅದು ಮೇನ್ ಇಂಪಾರ್ಟೆಂಟಾಗಿ ಕುತಂತ್ರ ಆಗೋದಿಲ್ಲ. ಯಾವುದಾಗುತ್ತೆ ಅಂದರೆ ಸಮುದ್ರ ಆಗುತ್ತೆ ಸ್ನೇಹಿತರೆ. ಸಮುದ್ರ ಇದು ಏನಂದರೆ ಕೂಪ ಅಂದರೆ ಬಾವಿ. ಏನಂತ ಕರಿತೀವಿ ನಾವು? ಕೂಪ ಅಂದರೆ ಬಾವಿ ಅಂತೇಳಿ ಕರಿತೀವಿ. ಕೂಪ ಅಂದರೆ ಬಾವಿ, ಕೂಪಾರ ಅಂದರೆ ಸಮುದ್ರ. ನೆನಪಿನಲ್ಲಿಟ್ಕೊಳ್ಳಿ ಸ್ನೇಹಿತರೆ, ಕೂಪ ಅಂದರೆ ಬಾವಿ, ಕುಪಾರ ಅಂದರೆ ಸಮುದ್ರ. ಅಂದರೆ ನಿಮಗೆ ಕೂಪ ಅನ್ನೋದು ನೆನಪಿನಲ್ಲಿ ಉಳಿದಿದೆ. ಕೂಪ ಅಂದರೆ ಏನೋ ಆಲ್ಮೋಸ್ಟ್ ನೀವೆಲ್ಲರೂ ಸಾಮಾನ್ಯವಾಗಿ ಬಳಸಿರ್ತೀರ ಕೂಡ, ಎಷ್ಟೋ ಸಲ ಕೇಳಿರ್ತೀರ ಕೂಡ, ಅದು ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ. ಕೂಪ ಒಂದು ನೆನಪಿನಲ್ಲಿ ಉಳಿದ್ರೆ ಕುಪಾರ ಕೂಡ ನೆನಪಿನಲ್ಲಿ ಉಳಿಯುತ್ತೆ ಸ್ನೇಹಿತರೆ. ಕುಪಾರ ಅಂದರೆ ಸಮುದ್ರ. ನೀವು ಮೂರ್ನಾಲ್ಕು ಸಲ ನಿಮ್ಮ ಫ್ರೆಂಡ್ಸ್ಗಾದರೂ ಹೇಳಿದ್ರೆ, ಎಲ್ಲಾದರೂ ಒಂದು ಕಡೆ ಬರೆದು ಇಟ್ಕೊಂಡ್ರೆ, ಒಂದು ಮೂರ್ನಾಲ್ಕು ಸಲ ನೋಡಿಕೊಂಡ್ರೆ ಈ ಒಂದು ವಿಷಯ ನಿಮಗೆ ತಿಳಿಯುತ್ತೆ, ಸಂಪೂರ್ಣವಾಗಿ ಮನನ ಆಗುತ್ತೆ ಸ್ನೇಹಿತರೆ. ಮುಂದಿನ ಒಂದು ಪ್ರಶ್ನೆ ಯಾವುದು ಅಂದರೆ ಕುರ್ಕ. ಚಿರತೆ, ತರುಣ, ಉಸಿರು, ಬೀಜ, ಇವುಗಳ ಒಂದು ಆಪ್ಷನ್ಸ್ ಇದೆ. ಕುರ್ಕ ಅಂದರೆ ಏನು ಅಂತೇಳಿ ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರೆ. ಹೀಗೆ ಬರುತ್ತೆ ಪ್ರಶ್ನೆ ಮಾತ್ರ. FDA ಮತ್ತು SDAಯಲ್ಲಿ ಭಾಳಷ್ಟು ಪ್ರಶ್ನೆಗಳು ಕೂಡ ಎರಡು ಅಥವಾ ಮೂರು ಅಕ್ಷರದ ಸಮಾನಾರ್ಥಕ ಪದಗಳು ಭಾಳಷ್ಟಕ್ಕೆ ಇರ್ತಾನೆ. ನೀವು ಅಬ್ಸರ್ವ್ ಮಾಡಿ ನೋಡಿ, ಮೂರು ಮತ್ತು ನಾಲ್ಕು ಕೊಟ್ಟರೆ ಅದು ಆಪ್ಷನ್ಸಲ್ಲಿ ನೋಡಿದ್ರೆ ನಿಮಗೆ ಸ್ವಲ್ಪ ಗೊತ್ತಾಗುತ್ತೆ. ಎರಡು ಅಥವಾ ಮೂರು ಆಪ್ಷನ್ಸಲ್ಲಿ ನೀವು ಒಂದು ಏನಂದರೆ ಆಪ್ಷನ್ಸನ್ನು ಎಲಿಮಿನೇಟ್ ಮಾಡ್ಬೇಕಂದ್ರೆ ಕಂಡುಹಿಡ್ಬೋದು. ಬಟ್ ಎರಡು ಅಕ್ಷರದ ಶಬ್ದ ಕೊಟ್ಟರೆ ಸ್ವಲ್ಪ ಕಷ್ಟ ಆಗುತ್ತೆ. ಕುರ್ಕ ಅಂದರೆ ಏನಂದರೆ ಸ್ನೇಹಿತರೆ, ಚಿರತೆ. ಕುರ್ಕ ಅಂತೇಳಿ ಅದಕ್ಕೆ ಕರಿತೀವಿ ಅಂದರೆ ನಾವು ಚಿರತೆಗೆ ಕರೆಯುವಂಥದ್ದು. ಯಾವುದಕ್ಕೆ? ಚಿರತೆ. ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಯಾವ ರೀತಿಯ ನೆನಪಲ್ಲಿ ಇಟ್ಕೋಬೇಕು ಅಂದರೆ, ನೀವು ಚಿರತೆ ಅಂತ ನೀವು ನೋಡಿರ್ತೀರ, ಚಿರತೆ ಹೇಗಿರುತ್ತೆ ಅಂತ ನೋಡಿರ್ತೀರ, ಅದನ್ನು ಏನು ಇಟ್ಕೋಬೇಕು ಅಂದರೆ ಒಂದು ಎರಡು ಮೂರು ಸಲ ಚಿರತೆಗೆ ನೀವು ಕುರ್ಕ ಅಂತೇಳಿ ಕರೆದ್ರೆ ಅದು ನೆನಪಿನಲ್ಲಿ ಉಳಿಯುವಂಥದ್ದು. ಬನ್ನಿ ಹಾಗಾದರೆ ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಹೇಗಿದೆ? ಕರಂಗ. ಆಪ್ಷನ್ಸ್ ಏನಿದೆ ಅಂದರೆ ಇಲ್ಲಿ ಜಿಂಕೆ ಇದೆ ಮತ್ತು ಹುಲಿ ಇದೆ, ಚಿರತೆ ಇದೆ, ನವಿಲಿದೆ ಸ್ನೇಹಿತರೆ. ಕರಂಗ ಅಂದರೆ ಏನು ಸ್ನೇಹಿತರೆ? ಇಲ್ಲಿ ಆಪ್ಷನ್ಸಲ್ಲಿದೆ ಜಿಂಕೆ, ಹುಲಿ, ಚಿರತೆ, ನವಿಲು. ನೀವು ಸರಿಯಾದಂಥ ಆಪ್ಷನ್ಸ್ ಯಾವುದು ಟಿಕ್ ಮಾಡಬೇಕು ಅಂದರೆ ಜಿಂಕೆ. ನೀವೆಲ್ಲರೂ ಕೂಡ ಜಿಂಕೆಯನ್ನು ನೋಡಿರ್ತೀರಾ. ಇದನ್ನು ಯಾವ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂದರೆ ಒಂದು ಪಿಕ್ಚರ್ ಇಮೇಜನ್ನು ಸೃಷ್ಟಿ ಮಾಡ್ಕೋಬೇಕು ನಿಮ್ಮ ತಲೆಯಲ್ಲಿ. ಜಿಂಕೆ, ಓಕೆ. ಜಿಂಕೆ ಇನ್ನೊಂದು ಹೆಸರು ಕರಂಗ. ಜಿಂಕೆಗೆ ಇನ್ನೊಂದು ಹೆಸರು ಕರಂಗ, ಕರಂಗ, ಕರಂಗ. ಒಂದು ಮೂರ್ನಾಲ್ಕು ಸಲ ಈ ರೀತಿಯಾಗಿ ನೀವು ಅಂದ್ಕೊಂಡ್ರೆ, ನಿಮ್ಮ ಫ್ರೆಂಡ್ಸ್ ಹೇಳಿದ್ರೆ ಜಿಂಕೆಗೆ ಕರಂಗ ಕೂಡ ಅಂತಾರೆ ಅಂತ ಹೇಳಿದ್ರೆ ಅದು ಕೂಡ ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಜನಪ ಅಂದರೆ ಏನು? ಆಪ್ಷನ್ಸ್ ಹೇಗಿದೆ? ರಾಜ್ಯ, ಸೂರ್ಯ, ಚಂದ್ರ, ಕ್ಷೇತ್ರ. ಕ್ಷೇತ್ರ, ಚಂದ್ರ, ಸೂರ್ಯ, ರಾಜ ಇದೆ. ಸರಿಯಾದಂಥ ಉತ್ತರ ಜನಪ ಅಂದರೆ ಸ್ನೇಹಿತರೆ, ರಾಜನಿಗೆ ಜನಪ ಅಂತೇಳಿ ಕರೀತಾರೆ, ಸೂರ್ಯನಿಗೆ ನೇಸರು ಅಂತೇಳಿ ಕರೀತಾರೆ, ಚಂದ್ರನಿಗೆ ಒಂದು ಪ್ರಶ್ನೆ ಇದೆ ಇದರಲ್ಲಿ ಕೂಡ, ಅದನ್ನು ನಾನು ಮುಂದೆ ಹೇಳ್ತೇನೆ. ಮುಂದಿನ ಒಂದು ಪ್ರಶ್ನೆ, ತಂಗದಿರ ಅಂದರೆ ಏನು? ಆಪ್ಷನ್ಸ್ ಇದೆ, ಚಂದ್ರ, ಸೂರ್ಯ, ನಕ್ಷತ್ರ, ಒಂದು ಕಡೆ ನೆಲೆ ನಿಲ್ಲು. ತಂಗದಿರ, ಇದರ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂದರೆ ಚಂದ್ರ ಆಗುತ್ತೆ ಸ್ನೇಹಿತರೆ. ಸರಿಯಾದಂಥ ಉತ್ತರ ಚಂದ್ರ.
ಮುಂದಿನ ಪ್ರಶ್ನೆ ತಂತು. ತಂತು ಆಪ್ಷನ್ ಸಿಗಿದೆ ದಾರ, ಗುಂಪು, ಪಕ್ಷ, ಹರಿಯು. ಇದರ ಒಂದು ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ದಾರ. ಇದರ ಸರಿಯಾದಂಥ ಉತ್ತರ ದಾರ. ತಂತು ಅಂದರೆ ದಾರ. ನೆನಪಿನಿಟ್ಕೊಳ್ಳಿ ಸೇರಿಸಿದ್ರೆ ದಾರ. ದಾರ ನಿಮಗೆ ಆ ಇಮೇಜ್ ಬಂತು ಅಂದರೆ ತಂತು 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 ಅಂತೇಳಿ ನೀವು 3-4 ಸಲ ಮನನ ಮಾಡಿಬಿಟ್ರೆ ಅದು ಒಂದು ಶಬ್ದ ನಿಮಗೆ ನೆನಪಿನಲ್ಲಿ ಉಳಿಯುತ್ತೆ. ತಟಾಕ ಆಪ್ಷನ್ ಸಿಗಿದೆ ಹೊಳೆ ಮತ್ತು ಕೆರೆ, ಅಂಚು, ಮೇಲಿನ ಯಾವುದು ಅಲ್ಲ. ತಟಾಕ ಅಂದರೆ ಏನು ಅನ್ನೋದಂಥದ್ದು. ತಟಾಕ ಅಂದರೆ ಏನಾಗುತ್ತೆ ಅಂದರೆ ಸ್ನೇಹಿತರಲ್ಲಿ ಹೊಳೆ. ತಟಾಕ ಅಂದರೆ ಯಾವುದು ಅಂದರೆ ಸಾರಿ ಹೊಳೆ ಅಲ್ಲ ಕೆರೆ. ತಟಾಕ ಅಂದರೆ ಕೆರೆ ಆಗುತ್ತೆ ಸ್ನೇಹಿತರೆ. ತಟಾಕ ಅಂದರೆ ಕೆರೆ. ಮುಂದಿನ ಪ್ರಶ್ನೆ ನೋಡೋಣ ಈಗ. ತಾಮ್ರತುಂಡ. ತಾಮ್ರತುಂಡ ಸ್ನೇಹಿತರೆ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಮಾನಾರ್ಥಕ ಪದ ಇದು. ಗಿಳಿ, ಹುಂಜ, ನವಿಲು, ಕಾಗೆ. ಗಿಳಿ, ಹುಂಜ, ನವಿಲು, ಕಾಗೆ. ನೀವು ಎಷ್ಟು ಸಲ ಓದಿದರೂ ಕೂಡ ಭಾಳಷ್ಟು ಕನ್ಫ್ಯೂಷನ್ ಆಗುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಒಂದು ಕಡೆ ಬರೆದಿಟ್ಕೋಬೇಕು. ಬರೆದಿಟ್ಕೊಂಡು ಅವಾಗ ಅವಾಗ ಮನನ ಮಾಡ್ತಾ ಇರಬೇಕು. ಅಂದರೆ ಇವು ನೆನಪಿನಲ್ಲಿ ಉಳಿಯುತ್ತೆ. ತಾಮ್ರತುಂಡ ಅಂದರೆ ಸರಿಯಾದಂಥ ಉತ್ತರ. ಗಿಳಿಗೆ ತಾಮ್ರತುಂಡ ಅಂತೇಳಿ ಕರಿತೀವಿ. ನೀವು ಗಿಳಿ ಒಂದು ಇಮೇಜ್ ನೀವು ಸ್ಪಷ್ಟವಾಗಿ ತೊಗೊಂಡು ಅದನ್ನು ಇದಕ್ಕೆ ಇನ್ನೊಂದು ಕರೀತಾರೆ ತಾಮ್ರತುಂಡ, ತಾಮ್ರತುಂಡ ಕರೀತಾರೆ ಅಂದರೆ 3-4 ಸಲ ಮನನ ಮಾಡ್ತಾ ಇರಬೇಕು. ಮುಂದಿನ ಪ್ರಶ್ನೆ ತಾರಕೆ. ನಕ್ಷತ್ರ, ಚಂದ್ರ, ಸೂರ್ಯ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಇಲ್ಲಿ ನಕ್ಷತ್ರ. ತಾರಕ ಅಂದರೆ ನಕ್ಷತ್ರ ಅಂತೇಳಿ ಕರಿತೇವೆ ಸ್ನೇಹಿತರೆ. ತಾರಕ ಅಂದರೆ ನಕ್ಷತ್ರ. ಮುಂದಿನ ಪ್ರಶ್ನೆ 10 ಸಮಾನಾರ್ಥಕ ಪದಗಳು, ಇದು 17 ಸ್ನೇಹಿತರೆ. ದ್ವಿರಥ ಅಂದರೆ ಹುಲಿ, ಜಿಂಕೆ, ಆನೆ, ಮೇಲಿನ ಯಾವುದೂ ಅಲ್ಲ. ಸರಿಯಾದಂಥ ಉತ್ತರ ಯಾವುದು ಅಂದರೆ ಹುಲಿ. ಸ್ನೇಹಿತರೆ ನೀವು ಡೈಲಿಯಾಗಿ ಡೈಲಿ ಒಂದು 10 ಸಮಾನಾರ್ಥಕ ಪದಗಳನ್ನು ನೀವು ಮಾಡ್ಕೊತ ಹೋದರೆ ತಿಂಗಳಿಗೆ ಒಂದು ತಿಂಗಳಿಗೆ ಎಷ್ಟು 30 ಡೇಸ್ಗೆ 300 ಸಮಾನಾರ್ಥಕ ಪದಗಳನ್ನು ನೀವು ಹೊಸ ಪದಗಳನ್ನು ಕಲಿಬೋದು ಸ್ನೇಹಿತರೆ. ಆದರೆ ಇವುಗಳನ್ನು ನೀವು ಯಾವಾಗಲೂ ರಿವಿಷನ್ ಮಾಡಿದ್ರೆ ಮಾತ್ರ ನೆನಪಿನಲ್ಲಿ ಉಳಿಯುವಂಥದ್ದು. ಯಾವಾಗಲೂ ಬಳಸ್ತಾ ಇರಬೇಕು, ನಿಮ್ಮ ಆಡು ಮಾತಿನಲ್ಲಿ ಬಳಸ್ತಾ ಇರಬೇಕು. ನೀವು ಯಾವ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೋ ಆ ರೀತಿಯಾಗಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು ಸ್ನೇಹಿತರೆ. ಸ್ನೇಹಿತರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ. ನೀವಿನ್ನು ಜಿ ಕೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಸ್ನೇಹಿತರೆ. ಈ ವಿಡಿಯೋ ಡೈಲಿ 10 ಸಮಾನಾರ್ಥಕ ಪದಗಳು ಬಂದೇ ಬರುತ್ತವೆ. ಡೈಲಿ 10 ಸಮಾನಾರ್ಥಕ ಪದಗಳು. ಈ ಒಂದು ಸಮಾನಾರ್ಥಕ ಪದಗಳು ನೀವು ಒಂದು ಕಡೆ ಬುಕ್ನಲ್ಲಿ ಬರೆದಿಟ್ಕೊಂಡು ಡೈಲಿ ರಿಪೀಟ್ ಮಾಡ್ತಾ ಇರಿ, ಪರ್ಫೆಕ್ಟ್ ಆಗ್ತಾ ಹೋಗ್ರಿ. ಓಕೆ, ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿ ಆಗ್ತೇನೆ ಸ್ನೇಹಿತರೆ. ಅಲ್ಲಿಯವರೆಗೂ ಧನ್ಯವಾದಗಳು.